ಎಲ್ಲ ರೈತರಿಗೆ ನಮಸ್ಕಾರ ನಾವೀಗ ಸಕಲೇಶಪುರ ತಾಲೂಕಿನ ಬಿಟ್ಟೇಶ್ವರ ಎಂಬ ಹಳ್ಳಿಯಲ್ಲಿ ಇದ್ದೀವಿ ಇಲ್ಲಿ ಪ್ರಸನ್ನ ಅನ್ನೋ ಪ್ರಸನ್ನ ಅವರ ತೋಟದಲ್ಲಿ ನಾವು ಇವತ್ತು ಇನಾಕ್ಯುಲೇಷನ್ ಮಾಡಿದ್ದನ್ನು ಟೆಸ್ಟ್ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ಈ ಒಂದು ಮರ ಒಂದು 8 ವರ್ಷದ ಮರ ಒಂದು 20 ಇಂಚ್ ಸುತ್ತಳತೆ ಇರುವಂಥ ಮರಕ್ಕೆ ಇದೇ ಕಳೆದ 1 ವರ್ಷದ ಹಿಂದೆ ಇನಾಕ್ಯುಲೇಷನ್ ಮಾಡಿತ್ತು ವಲೆಟಾನ್ B3 ಅಂತ ಹೇಳಿ ಅದು ನಿಮಗೆ ಚಿಪ್ಸ್ ಹಾಗೂ ಆಯಿಲ್ ಎರಡಕ್ಕೂ ಕೂಡ ಉಪಯೋಗ ಆಗುವಂಥ ಮೆಡಿಸನ್ನು ಇದು ನಿಮಗೆ ಇನಾಕ್ಯುಲೇಷನ್ ಮಾಡಿ 1 ವರ್ಷ ಆಗಿರುವಂಥ ಮರ ನೋಡ್ತಾ ಇದ್ದೀರಾ ಅಲ್ಲಿ ಸ್ವಲ್ಪ ಇದರಲ್ಲಿ ಎಲೆಗಳು ಹಳದಿಯಾಗಿದೆ ಹಾಗೆ ಬೇರೆ ಮರಗಳ ಎಲೆಗೂ ಇದಕ್ಕೂ ನಾವು ನೋಡಿದ್ರೆ ಸ್ವಲ್ಪ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದರಲ್ಲಿ ಫಾರ್ಮೇಷನ್ ಆಗಿದೆ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂತೇಳಿ ಇದನ್ನು ತೋರಿಸ್ತೀನಿ ನೋಡಿ ಈ ಭಾಗ ಇದೆಯಲ್ಲ ನಿಮಗೆ ಇದು ನಾವಿಲ್ಲಿ ನಿಮಗೆ ಕಾಣ್ತಿರೋವಂಥ ಏನು ಮಧ್ಯ ಭಾಗ ಇದೆ ಇಲ್ಲಿ ನಾವು ಇಂಜೆಕ್ಷನ್ನಲ್ಲಿ ಮೆಡಿಸಿನನ್ನು ಈ ಹೋಲಲ್ಲಿ ಹಾಕಿರ್ತೇವೆ ಈ ಹೋಲಲ್ಲಿ ಹಾಕಿರೋದು ಒಳಗಡೆ ಡಿಪಾಸಿಟ್ ಆಗಿಬಿಟ್ಟು ನಿಮಗೆ ಸ್ವಲ್ಪ ಪ್ರಮಾಣದಲ್ಲೇ ಸ್ವಸ್ವಲ್ಪ ಪ್ರಮಾಣದಲ್ಲೇ ಮರಗಳಿಗೆ ಇರಿಟೇಷನ್ ಮಾಡ್ತಾ ನೋಡಿ ಈಗ 1 ವರ್ಷಕ್ಕೆ ಈ ಒಂದು ಹಂತಕ್ಕೆ ನಿಮಗೆ ಅದು ರಿಯಾಕ್ಷನ್ ಕಂಡಿದೆ ಈ ಒಂದು ಹಂತಕ್ಕೆ ನೀವು ಈ ಸೈಡಲ್ಲಿ ನೋಡ್ಬೋದು ಈ ಹಂತ ನೋಡಿದ್ರೆ ನೋಡಿ ಚಿಪ್ಸ್ ಇಲ್ಲಿ ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತೇಳಿ ಅಂತ ನೋಡಿ ಈ ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆ ಒಳ್ಳೆ ಪ್ರಮಾಣದಲ್ಲಿ ರಿಯಾಕ್ಷನ್ ಆಗ್ತಾ ಇದೆ ಇನ್ನು ಒಂದು ಹಂತದ ಇನಾಕ್ಯುಲೇಷನ್ ಮಾಡಿ 36 ತಿಂಗಳು ಕಳೆದಂಥ ನಂತರ ಈ ಮರವನ್ನು ನಾವು ಕಟಾವು ಮಾಡಬಹುದು